ನನ್ಮಃ ಓಂ ಧನ್ವಂತರಿ ದೇವತಾ ಹಬ್ಬ ಈಗ ಒಂದು ಉಪಯೋಗ ತಿಳಿಸ್ಕೊಡ್ತೀನಿ ನೋಡಿ ನೀವೆಲ್ಲರೂ ನೋಡಿರ್ಬೋದು ನೋಡ್ದೇನೂ ಇರ್ಬೋದು ಅಂತ ಅವ್ರಿಗೊಂದು ಮಾಹಿತಿ ಕೊಡ್ತೀನಿ ಏನಪ್ಪ ಮಾಹಿತಿ ಅಂದರೆ ಇದರಲ್ಲಿ ಗಜನಿಂಬೆ ಅಂತ ಒಂದು ಗಿಡ ನೋಡಿ ಗಜಲಿಂಬೆ ಅಂತೀವಿ ಇದನ್ನು ತಮಗೆಲ್ಲಾದರೂ ಸಿಕ್ಕಿದ್ರೆ ಈ ಒಂದು ಹಣ್ಣನ್ನು ತೊಗೊಂಬನ್ನಿ ಈಗ ನಮಗೆಲ್ಲೂ ಯಥೇಚ್ಛವಾಗಿ ಇಲ್ಲ ನಾವು ಬೆಳೆಸ್ಕೊಂಡಿದ್ದೀವಿ ಈ ಗಜನಿಂಬೆ ನಿಂಬೆ ಉಪಯೋಗಗಳೇನಪ್ಪ ಅಂದರೆ ಅಂಗಡೀಲಿ ಸಿಗೋ ಒಂದು ಪಾನೀಯಗಳು ಆದರೂ ಉಪಯೋಗಗಳು ಎಷ್ಟು ಕೆಡಕ್ಕೆ ಮಾಡುತ್ತೋ ಇದ್ರ ಉಪಯೋಗಗಳು ಸಾವಿರ ಪಟ್ಟು ಮನುಷ್ಯನಿಗೆ ಒಳ್ಳೇದು ಮಾಡುತ್ತೆ ಏನು ಅಂದರೆ ಇದನ್ನು ಆಹಾರ ಪದ್ಧತಿಯಲ್ಲೂ ತಾವು ಯಾವ ಥರ ಆದರೂ ಅಡುಗೆ ಮಾಡಿಕೊಂಡಾದರೂ ಕೂಡ ಇದನ್ನು ಸೇವನೆ ಮಾಡ್ಕೊಳ್ಳಿ ಉಪ್ಪಿನಕಾಯಿ ರೀತಿಯಲ್ಲಿ ಬಳಸ್ಕೊಬೋದು ಚಿತ್ರಾನ್ನಕ್ಕೆ ಬಳಸ್ಕೋಬೋದು ತಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಈ ಥರ ಈ ಗಜನಿಂಬೆ ಉಪಯೋಗಗಳು ಹೇರಳವಾಗಿದೆ ಇದರ ಉಪಯೋಗ ತಾವು ಪಡ್ಕೋಬೇಕು ಅಂತ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಗಜಲಿಂಬೆ ಇದು ಗಜಲಿಂಬೆಗೂ ಮಾಮೂಲಿ ಲಿಂಬೆಗೂ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಲಿಂಬೆ ಹಣ್ಣಿನಲ್ಲಿ ಒಂದು ನೂರು ಪರ್ಸೆಂಟು ಖನಿಜಾಂಶಗಳಿದ್ದರೆ ಇದರಲ್ಲಿ ಸಾವಿರ ಪಟ್ಟು ಖನಿಜಾಂಶಗಳಿರುತ್ತೆ ನಿಮ್ಮಲ್ಲಿ ಇಷ್ಟೇ ಅದಕ್ಕೂ ಇದಕ್ಕೂ ಗಜ ಅಂದರೆ ಆನೆ ಬಲ ಅಂತ ಕೊಡುವ ಒಂದು ಶಕ್ತಿ ಇದರಲ್ಲಿದೆ ದಯವಿಟ್ಟು ತಾವು ಇನ್ನೂ ನೋಡ್ಕೊಳ್ಳಿ ಎಲ್ಲಾದರೂ ಈ ಥರ ಗಿಡ ಸಿಕ್ಕಿದ್ರೆ ತಾವು ಬೆಳೆಸ್ಕೊಳ್ಳಿ ಬೆಳೆಸ್ಕೊಂಡು ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಉಪ್ಪಿನಕಾಯಿ ರೀತಿಯಲ್ಲಾದರೂ ಸರಿ ಚಿತ್ರಾನ್ನದ ಉಪಯೋಗದಲ್ಲಾದರೂ ಸರಿ ಜ್ಯೂಸ್ ರೂಪದಲ್ಲಾದರೂ ಸರಿ ಯಾವ ರೀತಿಯಲ್ಲಿ ಬೇಕಾದರೂ ತಾವು ಬಳಸ್ಕೊಬೋದು ಇದನ್ನು ಉಪಯೋಗಗಳು ವೈದ್ಯ ಪದ್ಧತಿಯಲ್ಲಿ ನಾವು ಇದನ್ನು ಮಾರ್ಪಾಡೋ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ತುಂಬ ಉಪಯೋಗ ನಾವು ಮಾಡ್ಕೊತೀವಿ ಮಾಡಿಕೊಂಡು ಇದರ ಅನುಕೂಲಗಳನ್ನು ನಾವು ಪಡ್ಕೊತಾ ಇದ್ದೀವಿ ಆ ಥರ ಯಾರಾದರೂ ಇದ್ದರೂ ಕೂಡ ನನ್ನ ನಂಬರ್ ಫೋನ್ ಮಾಡಿ ತಿಳ್ಕೊಳ್ಳಿ ಇದ್ರ ಉಪಯೋಗವನ್ನು ತನ್ನ ತಮ್ಮ ತಿಳಿಸ್ಕೊಡ್ತೀನಿ ನಮಸ್ಕಾರ